ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಕಳೆದ ಸೆಷನ್ನಲ್ಲಿ ಆಪ್ಷನ್ ಒಂದು ಮಧ್ಯಪ್ರದೇಶ್ ಆಪ್ಷನ್ ಎರಡು ಮಹಾರಾಷ್ಟ್ರ ಆಪ್ಷನ್ ಮೂರು ಅರುಣಾಚಲ್ ಪ್ರದೇಶ್ ಅಥವಾ ಆಪ್ಷನ್ ನಾಲ್ಕು ಛತ್ತೀಸ್ಗಢ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಮಧ್ಯಪ್ರದೇಶದಲ್ಲಿ ಈ ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಕಾನ್ಹಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಧ್ಯಪ್ರದೇಶದಲ್ಲಿ ಎರಡು ಪ್ರಮುಖವಾದಂತಹ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನಗಳಿವೆ ಒಂದು ಕಾನ್ಹಾ ಅಂತ ಇನ್ನೊಂದು ಕೂನೋ ಅಂತ ಕೂನೋ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಿವೆಯಲ್ಲಿ ಆಫ್ರಿಕಾ ಖಂಡದಿಂದ ಅಂದರೆ ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳಿಂದ ಚಿರತೆಗಳನ್ನು ಭಾರತದಲ್ಲಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಆಫ್ರಿಕನ್ ಚೀತಾಗಳನ್ನು ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ರೀಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಇದರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇಲ್ಲ ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಇದು ಕೂಡ ಮಧ್ಯ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಎರಡು ನ್ಯಾಷನಲ್ ಪಾರ್ಕ್ಗಳು ಕೂಡ ಮಧ್ಯಪ್ರದೇಶದಲ್ಲಿವೆ ಅನ್ನೋದು ವಿಶೇಷವಾದಂಥ ಮಾಹಿತಿಯಾಗಿದೆ ಈ ಕಾನ್ಹಾ ಟೈಗರ್ ರಿಸರ್ವ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋದಾದರೆ ಇದರ ಎಕ್ಸಾಕ್ಟ್ ಲೊಕೇಶನನ್ನು ಮಧ್ಯ ಪ್ರದೇಶದ ಮಂಡ್ಲಾ ಮತ್ತು ಬಾಲಾಘಾಟ್ ಜಿಲ್ಲೆಗಳ ನಡುವೆ ಈ ಕಾನ್ಹಾ ನ್ಯಾಷನಲ್ ಪಾರ್ಕನ್ನು ನಾವು ಗುರುತಿಸ್ಬೋದಾಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತೆ ಸರ್ಕಾರದಿಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸುವಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಅಥವಾ ಯೋಜನೆಯ ಅಡಿಯಲ್ಲಿ ಈ ಕಾನ್ಹಾ ನ್ಯಾಷನಲ್ ಪಾರ್ಕನ್ನು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಾಣಿ ಪ್ರಭೇದಗಳು ಯಾವುವು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸೊ ಆಬ್ವಿಯಸ್ಲಿ ಟೈಗರ್ ರಿಸರ್ವ್ ಅಂತಂತಂದರೆ ಇಲ್ಲಿ ಹುಲಿ ಇದ್ದೇ ಇರುತ್ತೆ ರಾಯಲ್ ಬೆಂಗಾಲ್ ಟೈಗರ್ ಚಿರತೆಗಳು ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಅಂತ ಕರಿತೇವೆ ಕಾಡು ನಾಯಿಗಳ ಗಮನಾರ್ಹವಾದಂತಹ ಸಂಖ್ಯೆಗಳನ್ನು ಈ ಒಂದು ಕಾನ್ಹಾ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಮಧ್ಯ ಪ್ರದೇಶದ ರಾಜ್ಯ ಪ್ರಾಣಿಯಾಗಿರುವಂತಹ ಅಳಿವಿನಂಚಿನಲ್ಲಿರುವಂತಹ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸಿಂಗಾ ಅನ್ನುವ ಈ ಚಿಗರೆ ಜಾತಿಗೆ ಸೇರಿದಂತಹ ಪ್ರಾಣಿಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಕಾನ್ಹಾ ನ್ಯಾಷನಲ್ ಪಾರ್ಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದು ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ ಬಾರಾಸಿಂಗ ಅಂತ ಇದನ್ನು ಕರೀತಾರೆ ಮಧ್ಯಪ್ರದೇಶದ ರಾಜ್ಯ ಪ್ರಾಣಿಯಾಗಿ ಕೂಡ ಇದನ್ನು ಗುರುತಿಸ್ತಾರೆ ಈಗ ಸಪ್ಲಿಮೆಂಟರಿ ಕ್ವಶನ್ ನಿಮಗೆ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ ಮುಖ್ಯವಾಗಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಪ್ರಾಯೋಜಿತವಾದಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಪಿ ಎಂ ಕೆ ಎಸ್ ವೈ ಈ ಒಂದು ಯೋಜನೆಯನ್ನು ಯಾವ ವರ್ಷದಲ್ಲಿ ಲಾಂಚ್ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಎರಡು ಸಾವಿರದ ಹತ್ತು ಆಪ್ಷನ್ ಎರಡು ಎರಡು ಸಾವಿರದ ಹನ್ನೆರಡು ಆಪ್ಷನ್ ಮೂರು ಎರಡು ಸಾವಿರದ ಹದಿನೈದು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಹದಿನೆಂಟು ಅಂತ ನೀಡಲಾಗಿದೆ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದರ ಕುರಿತಾದಂತಹ ಈ ಸ್ಕೀಮ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಅದೇ ರೀತಿಯಾಗಿ ಕರೆಕ್ಟ್ ಆದ ಆನ್ಸರ್ ಏನು ಅಂತ ಕೂಡ ತಿಳ್ಕೋಣ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್ ಇತ್ತೀಚೆಗೆ ಫಾರ್ಮ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿರುವಂತಹ ಪಿ ಡಿ ಪಿ ಡಿ ಒ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಕ್ರ್ಯಾಶ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅರವತ್ತು ದಿನಗಳ ಈ ಕ್ರ್ಯಾಶ್ ಕೋರ್ಸ್ನಲ್ಲಿ ಮುಖ್ಯವಾಗಿ ಈ ಜನರಲ್ ಅವೇರ್ನೆಸ್ ಕರೆಂಟ್ ಅಫೇರ್ಸ್ಗಳನ್ನು ಒಳಗೊಂಡಂತೆ ಕಮ್ಯುನಿಕೇಷನ್ ಪೇಪರ್ಗಳಲ್ಲಿ ಇನ್ಕ್ಲೂಡ್ ಮಾಡಲಾಗುವಂತಹ ಜನರಲ್ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಶೇರ್ ಮಾಡಲಾಗುತ್ತೆ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ಸಿಲಾಬಸ್ನೊಂದಿಗೆ ಪ್ರಮುಖವಾಗಿ ಟೆಸ್ಟ್ ಸಿರೀಸ್ಗಳನ್ನು ಉಚಿತವಾದಂತಹ ಪೇಪರ್ ಒಂದು ಮತ್ತು ಪೇಪರ್ ಎರಡರ ಟೆಸ್ಟ್ ಸಿರೀಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾಯಿದೆ ಫೀಸನ್ನು ಇಲ್ಲಿ ನೋಡ್ಕೋಬೋದು ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸೀರಿಯಸ್ ಆಗಿ ಪ್ರಿಪೇರ್ ಮಾಡಬೇಕು ಅಂತ ಇರುವಂತಹ ಅಭ್ಯರ್ಥಿಗಳು ಈ ಅರವತ್ತು ದಿನಗಳ ಕ್ರ್ಯಾಶ್ ಕೋರ್ಸನ್ನು ಜಾಯಿನ್ ಆಗ್ಬೋದು ಸಪ್ತಾಪುರದಲ್ಲಿರುವಂತಹ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚ್ಗೆ ಡೈರೆಕ್ಟಾಗಿ ಭೇಟಿ ನೀಡುವುದರ ಮೂಲಕ ನೀವು ಅಡ್ಮಿಷನ್ ಮಾಡ್ಕೋಬೋದು ಅಥವಾ ನಿಮ್ಗೇನಾದರೂ ಕ್ವೆರೀಸ್ಗಳಿವೆ ಅಂತಂತ ಅಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು ಈ ಕ್ರ್ಯಾಶ್ ಕೋರ್ಸ್ ಮೂವತ್ತನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮಾರ್ಚ್ ಹದಿನೆಂಟನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಈಸ್ಟರ್ನ್ ಸೀ ಬೋರ್ಡ್ ಅನ್ನುವ ಪ್ರದೇಶದಲ್ಲಿ ಈಸ್ಟರ್ನ್ ಸೀ ಬೋರ್ಡ್ ಅಂತಂದರೆ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ ಇದರ ಪೂರ್ವ ಭಾಗದಲ್ಲಿ ಬರುವಂತಹ ಪ್ರಮುಖ ಕರಾವಳಿ ಪ್ರದೇಶದ ಕಡಲ ಭಾಗದಲ್ಲಿ ಈ ಒಂದು ಈಸ್ಟರ್ನ್ ಕೋಟ್ಸ್ ಸಾರಿ ಈಸ್ಟರ್ನ್ ಸೀ ಬೋರ್ಡ್ ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಪ್ರದೇಶದಲ್ಲಿ ಟೈಗರ್ ಟ್ರಯಂಫ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಮೂರು ಪಡೆಗಳು ಕೂಡ ಈ ಈಸ್ಟರ್ನ್ ಸೀ ಬೋರ್ಡ್ ಅನ್ನುವ ಪ್ರದೇಶದಲ್ಲಿ ರವಾನೆ ಆಗ್ತಾ ಇದ್ದಾವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಟೈಗರ್ ಟ್ರಯಂಫ್ ಅನ್ನುವ ಈ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಮುಖ್ಯವಾಗಿ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತಂದರೆ ಈ ಟೈಗರ್ ಟ್ರಯಂಫ್ ಅನ್ನುವ ವ್ಯಾಯಾಮವನ್ನು ಯಾವ ಎರಡು ದೇಶಗಳ ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗುತ್ತೆ ಅಂತ ಕೇಳ್ಬೋದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಎರಡೂ ದೇಶಗಳ ಜಂಟಿಯಾದಂತಹ ದ್ವಿಪಕ್ಷೀಯ ಸೇವಾ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವಾಗಿ ಈ ಟೈಗರ್ ಟ್ರಯಂಫ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಎಚ್ ಎ ಡಿ ಆರ್ ಅಂತಂದರೆ ಹ್ಯುಮನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವಾಗಿ ಎಕ್ಸಸೈಸ್ ಆಗಿ ಭಾರತದ ಈ ತ್ರಿಸೇವಾ ಅಂತಂದರೆ ಭಾರತದ ನೌಕಾಪಡೆ ವಾಯುಪಡೆ ಮತ್ತು ಭೂ ಸೇನೆ ಅದೇ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನೌಕಾಪಡೆ ವಾಯುಪಡೆ ಮತ್ತು ಭೂ ಸೇನೆ ಈ ರೀತಿಯಾದಂತಹ ಸೇವಾ ಸಶಸ್ತ್ರ ಪಡೆಗಳು ಕೂಡ ಈ ಒಂದು ಎಚ್ ಎ ಡಿ ಆರ್ ಟೈಗರ್ ಟ್ರಯಂಫ್ ಅನ್ನುವ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಸಾಮಾನ್ಯವಾಗಿ ನಾವೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತೇವೆ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಆದರೆ ಇದು ಎಚ್ ಎ ಡಿ ಆರ್ ಅಂದರೆ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವಾಗಿ ಗುರುತಿಸಿಕೊಳ್ಳುತ್ತೆ ಟೈಗರ್ ಟ್ರಿಯಂಪ್ ಅಂತ ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿದ್ದನ್ನ ಈ ಹ್ಯುಮಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ ಅಂತಂದರೆ ಈ ವಿಪತ್ತು ಪರಿಹಾರಗಳ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗಳಲ್ಲಿ ಈ ಎರಡೂ ದೇಶಗಳ ಪಡೆಗಳು ಸೇನಾ ಪಡೆಗಳು ಯಾವ ರೀತಿಯಾಗಿ ಪರಸ್ಪರ ಸ್ಪಂದಿಸಬಹುದು ಮತ್ತು ಆ ಒಂದು ವಿಪತ್ತಿಗೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಬಹುದು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಂಟರ್ ಆಪರೇಬಿಲಿಟಿಯನ್ನು ಇನ್ಕ್ರೀಸ್ ಮಾಡುವುದಷ್ಟೇ ಅಲ್ಲದೆ ಎರಡೂ ಪಡೆಗಳ ನಡುವೆ ಒಂದು ಸಿನರ್ಜಿಯನ್ನು ಇನ್ಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ತುರ್ತು ಪರಿಸ್ಥಿತಿಗಳಲ್ಲಿ ಕ್ಷಿಪ್ರವಾದಂತಹ ಮತ್ತು ಸುಗಮ ಸಮನ್ವಯದೊಂದಿಗೆ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದರೊಂದಿಗೆ ಈ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರಗಳನ್ನು ಯಾವ ರೀತಿಯಾಗಿ ನೀಡಬಹುದು ಅಂತ ಈ ಒಂದು ಟೈಗರ್ ಟ್ರೈಂಫ್ ಅನ್ನುವ ಎಕ್ಸಸೈಸ್ನಲ್ಲಿ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ಗಳನ್ನು ಕೂಡ ಇಲ್ಲಿ ರಿವೈಸ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ನೆನ್ಪಿಟ್ಕೊಳ್ಳಿ ಭಾರತದ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಸೇವಾ ವ್ಯಾಯಾಮವಾಗಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದ ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಟೈಗರ್ ಟ್ರಯಂಫ್ ಅನ್ನುವ ಈ ಒಂದು ವ್ಯಾಮವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಈಸ್ಟರ್ನ್ ಸೀ ಬೋರ್ಡ್ನಲ್ಲಿ ಅಂದರೆ ಈ ಒಂದು ಪೂರ್ವಭಾಗದಲ್ಲಿ ಏನಿದೆ ಈ ಫ್ಲೋರಿಡಾ ಆಗಿರ್ಬೋದು ವರ್ಜಿನಿಯಾ ಆಗಿರ್ಬೋದು ನ್ಯೂಯಾರ್ಕ್ ಆಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ನಗರಗಳ ಕರಾವಳಿಗಳ ಭಾಗದಲ್ಲಿ ಅಂದರೆ ಕಡಲ ಭಾಗದಲ್ಲಿ ಈಸ್ಟರ್ನ್ ಸೀ ಬೋರ್ಡ್ ಅಂತ ಕರೀತಾರೆ ಇದು ಯುನೈಟೆಡ್ ಸ್ಟೇಟ್ಸ್ನ ಭಾಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಒಂದು ಪ್ರದೇಶದಲ್ಲಿ ಮಾರ್ಚ್ ಹದಿನೆಂಟರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಈ ಟೈಗರ್ ಟ್ರಯಂಫ್ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆವೃತ್ತಿಯ ವ್ಯಾಯಾಮ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಮುಂದಿನ ಆರ್ಟಿಕಲ್ ಕೂಡ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಏಷ್ಯಾದ ದಕ್ಷಿಣ ಕೊರಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದಕ್ಷಿಣ ಕೊರಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದೊಂದಿಗೆ ಸಾಕಷ್ಟು ಉತ್ತಮವಾದಂತಹ ಬಾಂಧವ್ಯ ಇದೆ ಅಂತ ನಾವು ಸಾಕಷ್ಟು ಬಾರಿ ನ್ಯೂಸ್ನಲ್ಲ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ ಸಾಕಷ್ಟು ಸಹಕಾರಗಳ ಒಂದು ಅಗ್ರಿಮೆಂಟ್ಸ್ಗಳನ್ನು ಕೂಡ ಸಹಿ ಹಾಕ್ತಾ ಇದ್ದಾವೆ ಅಂತ ಕೂಡ ನೋಡ್ತಾ ಇರ್ತೇವೆ ಆದರೆ ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ನಲ್ಲಿ ಏನಿತ್ತು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಿಂದ ಈ ದಕ್ಷಿಣ ಕೊರಿಯಾದಲ್ಲಿ ಒಂದು ಡೆಮಾಕ್ರೆಟಿಕ್ ಸಮಿಟನ್ನು ಆಯೋಜನೆ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಥವಾ ಆ ಒಂದು ನಿಟ್ಟಿನಲ್ಲಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಅಂದರೆ ಪ್ರಜಾಪ್ರಭುತ್ವದ ಶೃಂಗಸಭೆಯನ್ನು ಈ ದಕ್ಷಿಣ ಕೊರಿಯಾದಲ್ಲಿ ನಡೆಸಬೇಕು ಅಂತ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ವಿರುದ್ಧವಾಗಿ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಶತ್ರು ರಾಷ್ಟ್ರವಾಗಿರುವಂತಹ ಉತ್ತರ ಕೊರಿಯಾ ಈ ಒಂದು ಡಿಸಿಷನ್ ಅಥವಾ ಈ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ಈ ಕೊರಿಯನ್ ಪೆನಿನ್ಸುಲಾ ಅಂತ ಏನು ಕರಿತೇವೆ ಅಂದರೆ ದಕ್ಷಿಣ ಮತ್ತು ಉತ್ತರ ಕೊರಿಯಾಗಳು ಇರುವಂತಹ ಪೂರ್ವ ಭಾಗದ ಕಡಲ ಭಾಗದಲ್ಲಿ ಈ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಹಾರಾಟ ನಡೆಸ್ತಾ ಇದೆ ಅವುಗಳ ಹಾರಾಟ ನಡೆಸ್ತಾ ಇದೆ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಹಾರಾಟವನ್ನು ಉತ್ತರ ಕೊರಿಯಾ ಈ ಒಂದು ಪ್ರದೇಶದಲ್ಲಿ ನಡೆಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಅಂದರೆ ಏನು ಭಾರತದಲ್ಲೂ ಕೂಡ ಈ ರೀತಿಯಾದಂತಹ ಕ್ಷಿಪಣಿಗಳು ಇವೆಯೋ ಅಥವಾ ಇಲ್ಲವೋ ಅಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಾದರೆ ರಾಕೆಟ್ನಿಂದ ಉಡಾವಣೆ ಮಾಡಬಲ್ಲಂತಹ ಸ್ವಯಂ ನಿರ್ದೇಶಿತವಾದಂತಹ ಅಥವಾ ಸೆಲ್ಫ್ ಗೈಡೆಡ್ ಅಂತ ಕರಿತೇವೆ ಸೆಲ್ಫ್ ಗೈಡೆಡ್ ಸ್ವಯಂ ನಿರ್ದೇಶಿತವಾದಂತಹ ಸ್ಟ್ರಾಟಜಿಕಲ್ ಆದಂತಹ ಒಂದು ವೆಪನರಿ ಸಿಸ್ಟಮ್ ಅಥವಾ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಈ ಒಂದು ಇಮೇಜ್ನಲ್ಲಿ ನೋಡಿ ಈ ಲಾಂಚ್ ಪ್ಯಾಡ್ನಿಂದ ಅಥವಾ ಆ ಒಂದು ರಾಕೆಟ್ನಿಂದ ಬ್ಯಾಲಿಸ್ಟಿಕ್ ಮಿಸೈಲನ್ನು ಲಾಂಚ್ ಮಾಡಿದ ನಂತರ ಇಲ್ಲಿ ಟಾರ್ಗೆಟ್ ಇರುತ್ತೆ ಸೊ ಈ ಟಾರ್ಗೆಟನ್ನು ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ಹೈಪರ್ಬೋಲಿ ಸಾರಿ ಪ್ಯಾರಾಬೋಲಿಕ್ ಪಥವನ್ನು ಪ್ಯಾರಾಬೊಲಿಕ್ ಟ್ರಾಜೆಕ್ಟರಿಯನ್ನು ಈ ಒಂದು ಕ್ಷಿಪಣಿ ಫಾಲೋ ಮಾಡುತ್ತೆ ಅಂತ ನಾವು ನೋಡ್ಬೋದು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇದು ಟಾರ್ಗೆಟ್ ಇದು ಗುರಿ ಅಥವಾ ಟಾರ್ಗೆಟ್ ಅಂತ ಈ ಒಂದು ಸ್ಥಳವನ್ನು ನಿರ್ಧಾರ ಮಾಡಿದರೆ ಲಾಂಚ್ ಮಾಡಿದಂತಹ ಸ್ಥಳದಿಂದ ಪ್ಯಾರಾಬೊಲಿಕ್ ಆದಂತಹ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿಯನ್ನು ಫಾಲೋ ಮಾಡುವುದರ ಮೂಲಕ ಈ ಗುರಿಯನ್ನು ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನು ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಹೊಂದಿವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಹೈ ಹೈಸ್ಕೂಲ್ಗಳಲ್ಲಿ ಅಥವಾ ಕಾಲೇಜಸ್ಗಳಲ್ಲಿ ಓದಿರ್ತೀರಿ ಪ್ಯಾರಾಬೋಲಾ ಹೈಪರ್ಬೋಲಾ ಅಂತ ಸೊ ಈ ಪ್ಯಾರಾಬೋಲಿಕ್ ಪಥವನ್ನು ಫಾಲೋ ಮಾಡೋದರ ಮೂಲಕ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಏನಿದೆ ತನ್ನ ಗುರಿಯನ್ನು ಭೇದಿಸುತ್ತದೆ ಅಂತ ನಾವು ಈ ಒಂದು ಇಮೇಜ್ನಿಂದ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಉಡಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಅದರ ಪೇ ಲೋಡ್ಸ್ಗಳನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾದಂತಹ ಉತ್ಪನ್ನಗಳಾಗಿರ್ಬೋದು ಅಥವಾ ಸ್ಫೋಟಕಗಳಾಗಿರ್ಬೋದು ರಾಸಾಯನಿಕ ಸ್ಫೋಟಕಗಳು ಮತ್ತು ಬಯೋವೆಪ್ನರಿ ಸಿಸ್ಟಮ್ಸ್ಗಳು ಅಥವಾ ಪರಮಾಣು ಸ್ಫೋಟಕಗಳನ್ನು ಕೂಡ ಈ ಬ್ಯಾಲಿಸ್ಟಿಕ್ ಮಿಸೈಲ್ನ ಮೂಲಕ ನಾವು ಉಡಾವಣೆ ಮಾಡಬಹುದಾದಂತಹ ಒಂದು ಅನುಕೂಲವನ್ನು ಈ ಕ್ಷಿಪಣಿಗಳು ಒದಗಿಸುತ್ತವೆ ಅಂತ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ನೆನ್ಪಿಟ್ಕೊಳ್ಳಿ ಈ ಪ್ಯಾರಾಬೋಲಿಕ್ ಪಥವನ್ನು ಫಾಲೋ ಮಾಡುವುದರ ಮೂಲಕ ತನ್ನ ಗುರಿಯನ್ನು ತಲುಪುವಂತಹ ಒಂದು ಮಿಸೈಲನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಇದಕ್ಕೆ ಅಪೋಸಿಟ್ ಆಗಿ ಕ್ರೂಸ್ ಮಿಸೈಲ್ ಅಂತ ಕೂಡ ನಾವು ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ ಕ್ರೂಸ್ ಮಿಸೈಲ್ ಅಂತಂತಂದರೆ ಇದು ಕೂಡ ಸೆಲ್ಫ್ ಗೈಡೆಡ್ ಆದಂತಹ ಒಂದು ವೆಪ್ನರಿ ಸಿಸ್ಟಮ್ ಆಗಿದ್ದು ಲಾಂಚ್ ಮಾಡಿದಂತಹ ಸ್ಥಳದಿಂದ ಯಾವುದೇ ರೀತಿಯಾದಂತಹ ವೇರಿಯಂಟ್ಸ್ಗಳನ್ನು ಹೊಂದಿದಂತಹ ಪಥದಲ್ಲೂ ಕೂಡ ಸಾಗಿ ತನ್ನ ಗುರಿಯನ್ನು ತಲುಪುವಂತಹ ಅಥವಾ ಗುರಿಯನ್ನು ಧ್ವಂಸ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕ್ರೂಸ್ ಮಿಸೈಲ್ಸ್ಗಳು ಹೊಂದಿರುತ್ತವೆ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಲಿಸ್ಟಿಕ್ ಮಿಸೈಲ್ ಆ್ಯಂಡ್ ಕ್ರೂಸ್ ಮಿಸೈಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಇವು ಲೋ ಆಲ್ಟಿಟ್ಯೂಡ್ನಲ್ಲಿ ಅಂದರೆ ಕಡಿಮೆ ಎತ್ತರದಲ್ಲಿ ಸಾಗುವಂತಹ ಮತ್ತು ತಮ್ಮ ಗುರಿಗಳನ್ನು ಧ್ವಂಸ ಮಾಡುವಂತಹ ಮಿಸೈಲ್ಗಳು ಕ್ರೂಸ್ ಮಿಸೈಲ್ಸ್ಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಭಾರತದಲ್ಲಿ ಯಾವ ಯಾವ ಮಿಸೈಲ್ಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ಸ್ಗಳು ಅಂತ ಸಿಂಪಲ್ಲಾಗಿ ನಾವು ರಿಕಾಲ್ ಮಾಡ್ಕೊಳ್ಳೋದಾದರೆ ನೀವೆಲ್ಲ ನ್ಯೂಸ್ನಲ್ಲಿ ಓದಿರ್ತೀರಿ ಆದರೂ ಕೂಡ ಭಾರತದಲ್ಲಿರುವಂತಹ ಪ್ರಮುಖ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಯಾವುವು ಅಂತಂದರೆ ಸಾಮಾನ್ಯವಾಗಿ ಅಗ್ನಿ ಮತ್ತು ಪೃಥ್ವಿ ಈ ಎರಡು ಮಿಸೈಲ್ಗಳೇನಿವೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿಗೆ ಪರ್ಫೆಕ್ಟ್ ಆದಂತಹ ಎಕ್ಸಾಂಪಲ್ಗಳಾಗಿವೆ ಅದೇ ರೀತಿಯಾಗಿ ಕ್ರೂಸ್ ಮಿಸೈಲ್ಸ್ಗಳು ಅಂತಂದರೆ ಭಾರತದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂತಹ ಬ್ರಾಹ್ಮೋಸ್ ಬ್ರಾಹ್ಮೋಸ್ ಕ್ರೂಸ್ ಮಿಸೈಲ್ ಏನಿದೆ ಇದು ಕ್ರೂಸ್ ಮಿಸೈಲ್ ಅಥವಾ ಕ್ರೂಸ್ ಕ್ಷಿಪಣಿಗೆ ಒಂದು ಉತ್ತಮವಾದಂತಹ ಉದಾಹರಣೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇವುಗಳ ಮಧ್ಯದ ಒಂದು ಡಿಫ್ರೆನ್ಸನ್ನು ಕೂಡ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಸಾಮಾನ್ಯವಾಗಿ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ನಾಲ್ಕು ಪ್ರಮುಖವಾದಂತಹ ಕ್ಯಾಟಗರೀಸ್ಗಳನ್ನು ಮಾಡಬಹುದು ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಶ್ರೇಣಿ ಅಥವಾ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಸಾಮಾನ್ಯವಾಗಿ ಇವುಗಳ ಟಾರ್ಗೆಟ್ ರೇಂಜ್ ಏನಿರುತ್ತೆ ಒಂದು ಸಾವಿರ ಕಿಲೋಮೀಟರ್ಗಳಿಗಿಂತ ಕಡಿಮೆಯಾಗಿರುತ್ತೆ ಅಂದರೆ ಒಂದು ಸಾವಿರ ಅಂದರೆ ಇಲ್ಲಿಂದ ಲಾಂಚ್ ಮಾಡಿದರೆ ಸುಮಾರು ಒಂದು ಸಾವಿರ ಕಿಲೋಮೀಟರ್ಗಳು ಲೆಸ್ ದ್ಯಾನ್ ಥೌಸಂಡ್ ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೊಂದಿರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಮಧ್ಯಮ ಶ್ರೇಣಿಯ ಅಂತಂದರೆ ಮೀಡಿಯಂ ರೇಂಜ್ ಅಂತ ಗುರುತಿಸಲಾಗುತ್ತೆ ಸಾವಿರ ಕಿಲೋಮೀಟರ್ನಿಂದ ಮೂರು ಸಾವಿರ ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಈ ಮಧ್ಯಮ ಶ್ರೇಣಿ ಅಥವಾ ಮಿಡಲ್ ರೇಂಜ್ ಮಿಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಬಳಸಲಾಗುತ್ತೆ ಅದೇ ರೀತಿಯಾಗಿ ಇಂಟರ್ಮಿಡಿಯೇಟ್ ಇಂಡಿಯಟ್ ಇಂಟರ್ಮಿಡಿಯೇಟರಿ ಅಥವಾ ಮಧ್ಯಂತರ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸಾಮಾನ್ಯವಾಗಿ ಮೂರು ಸಾವಿರ ಕಿಲೋಮೀಟರ್ನಿಂದ ಐದೂವರೆ ಸಾವಿರ ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ಭೇದಿಸುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ನಾಲ್ಕನೇ ಕ್ಯಾಟಗರಿ ಯಾವುದು ಅಂತಂದರೆ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಅಂತ ಐದು ಸಾವಿರ ಕಿಲೋಮೀಟರ್ಗಳಿಗೂ ಹೆಚ್ಚಾದಂತಹ ದೂರದ ಗುರಿಗಳನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಈ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಬಳಸಲಾಗುತ್ತೆ ಇವುಗಳನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಖಂಡಾಂತರ ಕ್ಷಿಪಣಿಗಳು ಅಂತ ಕೂಡ ನಾವು ಗುರುತಿಸ್ತೇವೆ ಸೊ ಈ ರೀತಿಯಾದಂತಹ ನಾಲ್ಕು ಪ್ರಮುಖ ಕ್ಯಾಟಗರಿಗಳನ್ನು ವರ್ಗೀಕರಣಗಳನ್ನು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ನಾವು ಕಾಣ್ಬೋದು ಅಂತ ನಾವು ಸಿಂಪಲ್ಲಾಗಿ ನೋಟ್ ಮಾಡ್ಕೋಬೋದು ಅದೇ ರೀತಿಯಾಗಿ ಕ್ರೂಸ್ ಕ್ಷಿಪಣಿಗಳು ಅಂದರೆ ಏನಂತ ಕೂಡ ಅವುಗಳ ಎಕ್ಸಾಂಪಲ್ಗಳನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಆಗಿದೆ ಜೋಗ್ರಫಿಗೂ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು ಆದರೆ ಯಾವ ರೀತಿಯಾಗಿ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಇತ್ತೀಚೆಗೆ ವಿಜ್ಞಾನಿಗಳು ಖಗೋಳಶಾಸ್ತ್ರದ ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಇರುವಂತಹ ಒಂದು ಬೃಹತ್ ಜ್ವಾಲಾಮುಖಿಯನ್ನು ಪತ್ತೆ ಹಚ್ಚಿದ್ದಾರೆ ಅದರ ಹೆಸರನ್ನು ನಾಕ್ಟೀಸ್ ಜ್ವಾಲಾಮುಖಿ ಅಂತ ಕೂಡ ಇಡಲಾಗಿದೆ ನಾಕ್ಟೀಸ್ ವೋಲ್ಕ್ಯಾನು ಅಂತ ಕೂಡ ಈ ಒಂದು ಜ್ವಾಲಾಮುಖಿಯನ್ನು ಕರೆಯಲಾಗುತ್ತೆ ವೋಲ್ಕ್ಯಾನೊ ನಾಕ್ಟಿಸ್ ವೋಲ್ಕ್ಯಾನೊ ಅಂತ ಈ ಒಂದು ಮಂಗಳ ಗ್ರಹದ ಮೇಲೆ ಪತ್ತೆ ಹಚ್ಚಲಾದಂತಹ ಒಂದು ಜ್ವಾಲಾಮುಖಿಯ ಹೆಸರು ಆಗಿದೆ ಅಂತ ನಾವು ನೋಟ್ ಮಾಡಿಟ್ಕೋಬೇಕು ಸೊ ಆ ಒಂದು ಜ್ವಾಲಾಮುಖಿಯ ತಳಭಾಗದಲ್ಲಿ ಕೆಲವೊಂದಿಷ್ಟು ಹಿಮ ನದಿಗಳ ಗ್ಲೇಷಿಯರ್ಗಳ ಅವಶೇಷಗಳು ಇವೆ ಅಂತ ಕೂಡ ಪತ್ತೆ ಹಚ್ಚಲಾಗಿದೆ ಅಂತ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಸೊ ಹೀಗಾಗಿ ಮಂಗಳ ಗ್ರಹದ ಮೇಲೆ ಇರುವಂತಹ ಈ ನಾಕ್ಟಿಸ್ ವೋಲ್ಕ್ಯಾನೊ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ನಾಕ್ಟಿಸ್ ಜ್ವಾಲಾಮುಖಿ ಮಂಗಳ ಗ್ರಹದ ಸಮಭಾಜಕ ವೃತ್ತದ ಮಂಗಳ ಗ್ರಹದ ಸಮಭಾಜಕ ವೃತ್ತದ ದಕ್ಷಿಣ ಭಾಗದಲ್ಲಿ ಅಂದರೆ ಈ ಒಂದು ಕೆಳಗಿನ ಭಾಗದಲ್ಲಿ ಜ್ವಾಲಾಮುಖಿಯನ್ನು ಪತ್ತೆ ಹಚ್ಚಲಾಗಿದೆ ಅಥವಾ ಲೊಕೇಟ್ ಆಗಿದೆ ಅಂತ ನಾವು ಗುರುತಿಸ್ಬೋದು ಸೊ ಇದರ ಒಂದು ಎತ್ತರವನ್ನು ಕಂಡುಹಿಡಿಯಲಾಗಿದ್ದು ನಮ್ಮ ಭೂಮಿಯ ಮೇಲೆ ಇರುವಂತಹ ಅತಿ ಎತ್ತರದ ಪರ್ವತ ಶೇ ಪರ್ವತ ಯಾವುದು ಅಂತಂದ್ರೆ ಮೌಂಟ್ ಎವರೆಸ್ಟ್ ಪೀಕ್ ಅಂತ ನಾವು ಗುರುತಿಸ್ತೇವೆ ಸುಮಾರು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಅಂತಂದ್ರೆ ಏಟ್ ಪಾಯಿಂಟ್ ಏಟ್ ಕಿಲೋಮೀಟರ್ಗಳಷ್ಟು ಎತ್ತರವನ್ನು ಈ ಮೌಂಟ್ ಎವರೆಸ್ಟ್ ಶಿಖರ ಹೊಂದಿದೆ ಅಂತ ನಾವೆಲ್ಲ ಓದಿರ್ತೇವೆ ಸೊ ಈ ಮೌಂಟ್ ಎವರೆಸ್ಟ್ ಶಿಖರಕ್ಕಿಂತ ಎತ್ತರವಾಗಿರುವಂತಹ ಈ ಒಂದು ಜ್ವಾಲಾಮುಖಿ ನಾಕ್ಟೀಸ್ ಅನ್ನುವ ಜ್ವಾಲಾಮುಖಿಯ ಎತ್ತರ ಎಷ್ಟು ಅಂತಂದರೆ ಒಂಬತ್ತು ಸಾವಿರದ ಇಪ್ಪತ್ತೆರಡು ಮೀಟರ್ಗಳು ಅಂತ ನಾವು ಗುರುತಿಸ್ಬೋದು ಅಂದರೆ ಮೌಂಟ್ ಎವರೆಸ್ಟ್ಗಿಂತ ಎತ್ತರ ಎತ್ತರವನ್ನು ಈ ನಾಕ್ಟೀಸ್ ಜ್ವಾಲಾಮುಖಿ ಹೊಂದಿದೆ ನೈನ್ ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ಗಿಂತ ಎತ್ತರವನ್ನು ಈ ನಾಕ್ಟೀಸ್ ಜ್ವಾಲಾಮುಖಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಇದರ ತಳಭಾಗದ ಒಂದು ವಿಸ್ತೀರ್ಣವನ್ನು ಕೂಡ ಗಮನಿಸಲಾಗಿದ್ದು ಸುಮಾರು ನಾಲ್ಕೂವರೆ ನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ವಿಸ್ತೀರ್ಣವನ್ನು ಈ ನಾಕ್ಟಿಸ್ ಜ್ವಾಲಾಮುಖಿ ಹೊಂದಿದೆ ಅಂತ ಗುರುತಿಸಲಾಗುತ್ತೆ ಇದರ ತಳಭಾಗದಲ್ಲಿ ಹಿಮ ನದಿ ಅಥವಾ ಗ್ಲೇಷಿಯರ್ಸ್ಗಳ ಅವಶೇಷಗಳನ್ನು ಕಂಡುಹಿಡಿಯಲಾಗಿದೆ ಅಂತ ಈ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ಸೋನೆಯನ್ನು ಪೆಟ್ಕೊಳ್ಳಿ ಮಂಗಳ ಗ್ರಹದ ಮೇಲೆ ಇತ್ತೀಚೆಗೆ ನಾಕ್ಟೀಸ್ ಜ್ವಾಲಾಮುಖಿಯನ್ನು ವಿಜ್ಞಾನಿಗಳಿಂದ ಪತ್ತೆ ಹಚ್ಚಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಇನ್ನು ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಜಾಗತಿಕವಾಗಿ ಈ ಸ್ಟಾರ್ಟಪ್ ಎಕೋಸಿಸ್ಟಮ್ ವಿಭಾಗದಲ್ಲಿ ಭಾರತ ಮೂರನೇ ಅತಿ ದೊಡ್ಡ ಸ್ಟಾರ್ಟಪ್ ಎಕೋಸಿಸ್ಟಮ್ ಆಗಿದೆ ಅಂತ ಗುರುತಿಸಲಾಗಿದೆ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ನವೋದ್ಯಮ ಅಥವಾ ಸ್ಟಾರ್ಟಪ್ಗಳನ್ನು ಹೊಂದಿರುವ ದೇಶಗಳ ಪೈಕಿ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂತ ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸಿವಿಯಲ್ಲಿ ಭಾರತದಾದ್ಯಂತ ಕೇವಲ ನೂರು ಸ್ಟಾರ್ಟ್ ರಿಜಿಸ್ಟರ್ ಮಾಡಲಾಗಿತ್ತು ಆದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಈ ಒಂದು ಸಂಖ್ಯೆ ಏನಿದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಾಗಿದೆ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ನಷ್ಟು ಸ್ಟಾರ್ಟಪ್ಗಳನ್ನು ಭಾರತದಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ ಅಂತ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದರೆ ಈ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಸ್ಟಾರ್ಟಪ್ಗಳಲ್ಲಿ ನಲವತ್ತೈದು ಪರ್ಸೆಂಟ್ನಷ್ಟು ನವೋದ್ಯಮಗಳನ್ನು ಅಥವಾ ಸ್ಟಾರ್ಟಪ್ಸ್ಗಳನ್ನು ಮಹಿಳೆಯರು ಮುನ್ನಡೆಸ್ತಾ ಇದ್ದಾರೆ ಅನ್ನೋದು ವಿಶೇಷವಾದಂತಹ ಮಾಹಿತಿಯಾಗುತ್ತೆ ನೀವೆಲ್ಲ ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಎಸ್ಸೆ ಆಗಿರ್ಬೋದು ಅಥವಾ ಮೇನ್ ಸಾನ್ಸರ್ ರೈಟಿಂಗ್ ಆಗಿರ್ಬೋದು ಪಾಯಿಂಟ್ಸ್ಗಳನ್ನು ಬರಿತಾ ಇರ್ತೀರಿ ಈ ಪಾಯಿಂಟ್ಸ್ ಈ ಪಾಯಿಂಟನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಭಾರತದಾದ್ಯಂತ ಇರುವಂತಹ ಈ ನವೋದ್ಯಮಗಳಲ್ಲಿ ಮಹಿಳೆಯರು ಸುಮಾರು ನಲವತ್ತೈದು ಪರ್ಸೆಂಟ್ನಷ್ಟು ಉದ್ಯಮಗಳನ್ನು ನವೋದ್ಯಮಗಳನ್ನು ಮುನ್ನಡೆಸ್ತಾ ಇದ್ದಾರೆ ಲೀಡ್ ಮಾಡ್ತಾ ಇದ್ದಾರೆ ಅಂತ ನೋಟ್ ಮಾಡಿಟ್ಕೊಳ್ಳಿ ಸೊ ಅಷ್ಟೇ ಅಲ್ಲದೆ ಹನ್ನೆರಡು ಲಕ್ಷ ಯುವ ಜನರು ಇದರಲ್ಲಿ ತೊಡಗಿಕೊಂಡಿದ್ದಾರೆ ಸದ್ಯಕ್ಕೆ ಸ್ಟಾರ್ಟಪ್ಗಳಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಆಬ್ವಿಯಸ್ಲಿ ಜಾಗತಿಕವಾಗಿ ಸಾಕಷ್ಟು ಜಾಗತಿಕವಾಗಿ ಎದುರಿಸ್ತಾ ಇರುವಂತಹ ಸವಾಲುಗಳಿಗೆ ಪರಿಹಾರವನ್ನು ಹುಡುಕುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಯುವ ಜನರು ತೊಡಗಿಕೊಂಡಿದ್ದು ದೇಶದಲ್ಲಿರುವಂತಹ ಯುನಿಕಾರ್ನ್ಗಳ ಸಂಖ್ಯೆ ಒನ್ನೂರ ಹತ್ತು ಅಂತ ಗುರುತಿಸಲಾಗಿದೆ ನಿಮಗೆಲ್ಲ ಇಲ್ಲಿ ಸಪ್ಲಿಮೆಂಟರಿ ಕ್ವಶನ್ ಯುನಿಕಾರ್ನ್ ಅಂತಂದರೆ ಏನು ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟಂತೆ ಯುನಿಕಾರ್ನ್ ಅಂದರೆ ಏನು ಎಷ್ಟು ಪ್ರಮಾಣದ ಬಜೆಟನ್ನು ಹೊಂದಿರುವಂತಹ ಅಥವಾ ವ್ಯಾಲ್ಯೂಯೇಷನನ್ನು ಹೊಂದಿರುವಂತಹ ಕಂಪ್ನಿಗಳಿಗೆ ಯುನಿಕಾರ್ನ್ ಕಂಪನಿಗಳು ಅಂತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ತಿಳ್ಕೋಣ ನೀವು ಯಾರಾದರೂ ಕಮೆಂಟ್ ಮಾಡಿದರೆ ಮಾತ್ರ ಇದರ ಬಗ್ಗೆ ನಾವು ನಾನು ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸೊ ನೆನ್ಪಿಟ್ಕೊಳ್ಳಿ ಭಾರತದ ಭಾರತ ಏನಿದೆ ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್ ಅಂತ ನೆನ್ಪಿಟ್ಕೊಳ್ಳಿ ನಿನ್ನೆ ನಾವು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಚುನಾವಣಾ ನೀತಿ ಸಂಹಿತೆಯ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಆದರೆ ಈ ಚುನಾವಣಾ ನೀತಿ ಸಂಹಿತೆಯ ಅಡಿಯಲ್ಲಿ ಯಾವ ರೀತಿಯಾದಂತಹ ನಿರ್ಬಂಧಗಳನ್ನು ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗದಿಂದ ಈ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ರಾಜಕಾರಣಿಗಳ ಮೇಲೆ ಹೇರಲಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿರಲಿಲ್ಲ ಅದೊಂದು ಪಾಯಿಂಟ್ ಮಿಸ್ ಆಗಿತ್ತು ಸೊ ಆ ಒಂದು ಬಿಟ್ಟು ಹೋದಂತಹ ಮಾಹಿತಿಯನ್ನು ಈಗ ಕಂಪ್ಲೀಟ್ ಮಾಡೋಣ ಆಗಲೇ ತಿಳಿಸಿದ ಹಾಗೆ ಅಂದರೆ ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ ಆ ಒಂದು ಸಂದರ್ಭದಲ್ಲಿ ಚುನಾವಣೆಯ ಡೇಟನ್ನು ಟೈಮ್ ಟೇಬಲನ್ನು ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದ ದಿನದಿಂದ ಆ ಚುನಾವಣೆಯ ಫಲಿತಾಂಶ ಬರುವವರೆಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿಗೊಳಿಸಲಾಗುತ್ತೆ ದೇಶದಾದ್ಯಂತ ಅಥವಾ ಈ ವಿಧಾನಸಭೆ ಚುನಾವಣೆ ಇದ್ದರೆ ರಾಜ್ಯದಾದ್ಯಂತ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದ್ದರೆ ಯಾವ ರೀತಿಯಾದಂತಹ ನಿರ್ಬಂಧಗಳನ್ನು ಈ ಚುನಾವಣಾ ಆಯೋಗದಿಂದ ಹೇರಲಾಗುತ್ತೆ ಅಂತ ಗುರುತಿಸೋದಾದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅನುದಾನವನ್ನು ನೀಡುವುದನ್ನು ನಿರ್ಬಂಧ ಮಾಡಲಾಗುತ್ತೆ ಅದೇ ರೀತಿಯಾಗಿ ಆಡಳಿತ ಪಕ್ಷದ ಪಕ್ಷದಿಂದ ಯಾವುದೇ ರೀತಿಯಾದಂತಹ ಆಶ್ವಾಸನೆಗಳನ್ನು ಕೂಡ ನೀಡುವಂತಹ ನಿಟ್ಟಿನಲ್ಲಿ ತಡೆಯನ್ನು ಘೋಷಣೆ ಮಾಡಲಾಗುತ್ತೆ ನಂತರ ಈ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಉದ್ಘಾಟನೆ ಉದ್ಘಾಟನೆಯಾಗಿರ್ಬೋದು ಶಂಕುಸ್ಥಾಪನೆಗಳಾಗಿರ್ಬೋದು ಇವುಗಳನ್ನು ನೆರವೇರಿಸುವುದನ್ನು ಸ್ಟಾಪ್ ಮಾಡಲಾಗುತ್ತೆ ಮತ್ತು ಈ ಅಭಿವೃದ್ಧಿ ಕಾಮಗಾರಿಗಳ ಕುರಿತಾದಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಜನರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಆಶ್ವಾಸನೆಗಳನ್ನು ನೀಡುವಂತೆ ಇಲ್ಲ ಮತ್ತು ಈ ಚುನಾವಣಾ ನೀತಿ ಸಂಹಿತೆ ಇರುವಂತಹ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಫೆಸಿಲಿಟಿಗಳನ್ನು ಪ್ರಯೋ ಪ್ರಯೋಜನಗಳನ್ನು ಅಥವಾ ಪ್ರಯೋಜನಗಳನ್ನು ಈ ಆಡಳಿತದಲ್ಲಿರುವಂತಹ ಪಕ್ಷ ಉಪಯೋಗಿಸುವಂತಿಲ್ಲ ಬಳಸಿಕೊಳ್ಳುವಂತಿಲ್ಲ ಫಾರ್ ಎಕ್ಸಾಂಪಲ್ ಸರ್ಕಾರಿ ವಾಹನಗಳಾಗಿರ್ಬೋದು ಸರ್ಕಾರಿ ಸರ್ವಿಸ್ಗಳಾಗಿರ್ಬೋದು ಇವುಗಳನ್ನು ಉಪಯೋಗಿಸಿಕೊಳ್ಳುವುದನ್ನು ಚುನಾವಣಾ ಆಯೋಗದಿಂದ ನಿರ್ಬಂಧಿಸಲಾಗುತ್ತೆ ಮತ್ತು ಈ ಸರ್ಕಾರಿ ವಿಶ್ರಾಂತಿ ಗೃಹಗಳಲ್ಲಿ ಈ ಸರ್ಕಿಟ್ ಹೌಸ್ ಅಂತ ಕರಿತೇವೆ ಅಥವಾ ಐ ಬಿ ಅಂತ ಏನು ಕರಿತೇವೆ ಅಂತಹ ಗೃಹಗಳಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕ ಸಭೆಯನ್ನು ನಡೆಸುವುದು ಚುನಾವಣಾ ರಣತಂತ್ರವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಅದನ್ನು ಬಳಸಿಕೊಳ್ಳುವುದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಮತ್ತು ಸರ್ಕಾರಿ ಹಣದಿಂದ ಯಾವುದೇ ರೀತಿಯಾದಂತಹ ಜಾಹೀರಾತುಗಳನ್ನು ಆಡಳಿತ ಪಕ್ಷಗಳ ಕಡೆಯಿಂದ ನೀಡುವಂತಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ ಮತ್ತು ಈ ಸರ್ಕಾರಿ ಮಾಧ್ಯಮಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ದೂರದರ್ಶನ ಆಗಿರ್ಬೋದು ಅಥವಾ ಈ ಸಂಸತ್ ಅನ್ನುವ ಚಾನಲ್ ಆಗಿರ್ಬೋದು ಈ ರೀತಿಯಾದಂತಹ ಚಾನಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯಾಗಿ ಈ ಸರ್ಕಾರದ ಸಾಧನೆಗಳನ್ನು ಪ್ರತಿಬಿಂಬಿಸಿದಂತೆ ಅಥವಾ ಅಡ್ವರ್ಟೈಸ್ ನೀಡದಂತೆ ಆ ಒಂದು ಕೃತ್ಯಕ್ಕೆ ಅಥವಾ ಆ್ಯಕ್ಟಿವಿಟೀಸ್ಗಳಿಗೂ ಕೂಡ ಚುನಾವಣಾ ಆಯೋಗದಿಂದ ಬ್ರೇಕ್ ಹಾಕಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರೆ ಯಾವ ರೀತಿಯಾದಂತಹ ಒಂದು ಪ್ರಾವಧಾನಗಳನ್ನು ಅಥವಾ ಯಾವುದೇ ರೀತಿಯಾದಂಥ ಶಿಕ್ಷೆಗಳನ್ನು ವಿಧಿಸುವಂತಹ ಪ್ರಾವಧಾನಗಳು ಭಾರತದಲ್ಲಿ ಇವೆ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸುವಿಯಲ್ಲಿ ಜಾರಿಗೊಂಡಂತಹ ಜನಪ್ರತಿನಿಧಿಗಳ ಕಾಯ್ದೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತೊಂದರ ಆ್ಯಕ್ಟ್ನ ಅಡಿಯಲ್ಲಿ ಸೂಕ್ತವಾದಂತಹ ಶಿಕ್ಷೆಗಳನ್ನು ವಿಧಿಸುವಂತಹ ಅವಕಾಶಗಳನ್ನು ಮತ್ತು ಅಧಿಕಾರಗಳನ್ನು ಈ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ ಯಾವುದೇ ರೀತಿಯಾದಂತಹ ಈ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಗರಿಷ್ಠ ಪ್ರಮಾಣದಲ್ಲಿ ಪಕ್ಷದ ಮಾನ್ಯತೆಯನ್ನು ಅಂದರೆ ಆ ಒಂದು ಪಾರ್ಟಿ ಏನಿರುತ್ತೆ ಪೊಲಿಟಿಕಲ್ ಪಾರ್ಟಿ ಅದರ ಒಂದು ಅದನ್ನು ಡಿಸ್ಕ್ವಾಲಿಫೈ ಮಾಡುವಂತಹ ಅಸಿಂಧುಗೊಳಿಸುವಂತಹ ಒಂದು ಅಧಿಕಾರವನ್ನು ಕೂಡ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ ಅವಕಾಶವನ್ನು ಚುನಾವಣಾ ಆಯೋಗ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ದೇಶದಾದ್ಯಂತ ಸುವ್ಯವಸ್ಥಿತವಾದಂತಹ ನಿಟ್ಟಿನಲ್ಲಿ ಮತ್ತು ಪೀಸ್ಫುಲ್ ಮ್ಯಾನರ್ನಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರಗಳು ನಡೆಯದಂತೆ ತಡೆಯುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಚುನಾವಣಾ ನೀತಿ ಸಂಹಿತೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಜಾರಿಗೊಳಿಸಲಾಗುತ್ತೆ ಫೇರ್ ಎಲೆಕ್ಷನ್ ಅಂತ ನಾವೇನು ಕರಿತೇವೆ ಫೇರ್ ಆ್ಯಂಡ್ ಪೀಸ್ಫುಲ್ ಎಲೆಕ್ಷನ್ ಅಂತ ಸೊ ಅದನ್ನು ಕಂಡಕ್ಟ್ ಮಾಡುವಂಥ ಉದ್ದೇಶ ಈ ಚುನಾವಣಾ ನೀತಿ ಸಂಹಿತೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಗಳು ಏನು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ ಟೈಗರ್ ಟ್ರಯಂಫ್ ಅನ್ನುವ ಈ ಒಂದು ವ್ಯಾಯಾಮವನ್ನು ಈ ಭಾರತ ಈ ಕೆಳಗಿನ ಯಾವ ದೇಶದ ಪಡೆಗಳ ನಡುವೆ ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಬಾಂಗ್ಲಾದೇಶ್ ಆಪ್ಷನ್ ಎರಡು ಶ್ರೀಲಂಕಾ ಆಪ್ಷನ್ ಮೂರು ಯು ಎಸ್ ಎ ಅಥವಾ ಆಪ್ಷನ್ ನಾಲ್ಕು ಸೌದಿ ಅರೇಬಿಯಾ ಅಂತ ನೀಡಲಾಗಿದೆ ಟೈಗರ್ ಅಂತಂದರೆ ಬಾಂಗ್ಲಾದೇಶ್ ಅಂತ ಗುರುತಿಸಬೇಡಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ತ್ರೀ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೂರು ಸೇವೆಗಳು ಅಂತಂದರೆ ನೌಕಾಪಡೆ ವಾಯುಪಡೆ ಮತ್ತು ಭೂಸೇನೆ ಅದೇ ರೀತಿಯಾಗಿ ಭಾರತದ ನೌಕಾಪಡೆ ವಾಯುಸೇನೆ ಮತ್ತು ಭೂಸೇನೆ ಈ ರೀತಿಯಾಗಿ ಟ್ರೈ ಸರ್ವಿಸಸ್ ಸರ್ವಿಸಸ್ ಅಂತ ಏನು ಕರಿತೇವೆ ಈ ಮೂರು ಸೇವೆಗಳನ್ನು ಒಳಗೊಂಡಂತೆ ಈ ಟೈಗರ್ ಟ್ರಯಂಫ್ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಮುಖ್ಯವಾಗಿ ಹ್ಯುಮಾನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್ ಮಾನವೀಯ ನೆರವು ಮತ್ತು ಈ ಆಪತ್ತುಗಳ ಪರಿಹಾರವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಗಳನ್ನು ನಡೆಸುವಂತಹ ವ್ಯಾಯಾಮ ಟೈಗರ್ ಟ್ರಯಂಫ್ ಆಗಿದೆ ಅಂತ ನಾವು ಗುರುತಿಸಬಹುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಟೈಗರ್ ಟ್ರಯಂಫ್ ವ್ಯಾಯಾಮವನ್ನು ಈ ಅಮೆರಿಕದ ಪೂರ್ವ ಭಾಗದಲ್ಲಿರುವಂತಹ ಈಸ್ಟರ್ನ್ ಸೀ ಬೋರ್ಡ್ನಲ್ಲಿ ನಡೆಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಪಥದಲ್ಲಿ ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತನ್ನ ಗುರಿಯತ್ತ ಸಾಗುತ್ತದೆ ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಹೈಪರ್ಬೋಲಿಕ್ ಟ್ರಾಜೆಕ್ಟ್ರಿ ಪಥ ಅಂದರೆ ಟ್ರಾಜೆಕ್ಟರಿ ಆಪ್ಷನ್ ಎರಡು ಪ್ಯಾರಾಬೋಲಿಕ್ ಟ್ರಾಜೆಕ್ಟ್ರಿ ಆಪ್ಷನ್ ಮೂರು ಸ್ಟ್ರೇಟ್ ಲೈನ್ ಅಥವಾ ಸರಳ ರೇಖೆ ಆಪ್ಷನ್ ನಾಲ್ಕು ವೇರಿಯೇಬಲ್ ಕಡಿಮೆ ಎತ್ತರದ ದಿಕ್ಕು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಪ್ಯಾರಾಬೋಲಿಕ್ ರೇಖೆಯಲ್ಲಿ ಅಥವಾ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿಯಲ್ಲಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ ತನ್ನ ಗುರಿಯತ್ತ ಸಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಥಳದಿಂದ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಿದ್ರಿ ಅಂತ ಅನ್ಕೋರಿ ಅದೇನು ಮಾಡುತ್ತೆ ಈ ಒಂದು ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿಯನ್ನ ಫಾಲೋ ಮಾಡುವುದರೊಂದಿಗೆ ತನ್ನ ಗುರಿಯನ್ನು ಧ್ವಂಸ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಗುರಿ ಅಥವಾ ಟಾರ್ಗೆಟ್ ಇದನ್ನು ಬ್ಯಾಲಿಸ್ಟಿಕ್ ಮಿಸ್ಸೈಲ್ ಅಂತ ಕರೆಯಲಾಗುತ್ತೆ ಈ ಒಂದು ಟ್ರಾಜೆಕ್ಟರಿ ಅಥವಾ ಪಥವನ್ನು ಪ್ಯಾರಾಬೋಲಾ ಪ್ಯಾರಾಬೋಲಿಕ್ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ ಅಂತ ಟ್ರಾಜೆಕ್ಟರಿ ಅಂತ ಗುರುತಿಸಲಾಗುತ್ತೆ ಸೊ ಇದು ಲಾಂಚ್ ಮಾಡಿದಂತಹ ಸ್ಥಳ ಸ್ಟಾರ್ಟ್ ಎಂಡ್ ಸೊ ಈ ಪಥ ಏನಿದೆ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ ಅಂತ ನಾವು ಗುರುತಿಸಿದ್ವಿ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ಈ ಮ್ಯಾಪ್ನಲ್ಲಿ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಪ್ಯಾರಾಬೋಲಿಕ್ ಮಿಸೈಲ್ ಅಂತಂದರೆ ಏನು ಕ್ರೂಸ್ ಮಿಸೈಲ್ ಅಂದರೆ ಏನು ಯಾವ ರೀತಿಯಾದಂತಹ ಡಿಫ್ರೆನ್ಸ್ಗಳಿವೆ ಅಂತ ಭಾರತದಲ್ಲಿರುವಂತಹ ಪ್ರಮುಖ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಗ್ನಿ ಮತ್ತು ಪೃಥ್ವಿ ಅಂತ ಕೂಡ ತಿಳ್ಕೊಂಡ್ವಿ ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮುಂದಿನ ರಿವಿಷನ್ ಪ್ರಶ್ನೆ ನಾಕ್ಟೀಸ್ ಜ್ವಾಲಾಮುಖಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಭಾರತ್ ಭೂಮಿಯ ಉತ್ತರ ಭಾಗದಲ್ಲಿರುವಂತಹ ನಾರ್ವೆ ರಾಷ್ಟ್ರದಲ್ಲಿ ಆಪ್ಷನ್ ಎರಡು ಅಂಟಾರ್ಟಿಕಾದಲ್ಲಿ ಆಪ್ಷನ್ ಮೂರು ಬುಧ ಗ್ರಹದ ಮೇಲೆ ಅಥವಾ ಆಪ್ಷನ್ ನಾಲ್ಕು ಮಂಗಳ ಗ್ರಹದ ಮೇಲೆ ಅಂತ ಇದೆ ನಾಕ್ಟೀಸ್ ವೋಲ್ಕ್ಯಾನೊ ಈಸ್ ಲೊಕೇಟೆಡ್ ಇನ್ ಮಾರ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಮಂಗಳನ ಈ ಸಮಭಾಜಕ ವೃತ್ತದ ದಕ್ಷಿಣ ಭಾಗದಲ್ಲಿ ಈ ನಾಕ್ಟೀಸ್ ಜ್ವಾಲಾಮುಖಿ ಲೊಕೇಟ್ ಆಗಿದೆ ನಾಕ್ಟೀಸ್ ವೋಲ್ಕ್ಯಾನೋ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಒಂದು ವೋಲ್ಕ್ಯಾನೋ ಸಾಕಷ್ಟು ಎತ್ತರವಾಗಿರುವಂತಹ ಜ್ವಾಲಾಮುಖಿಯಾಗಿದ್ದು ಸುಮಾರು ಒಂಬತ್ತು ಸಾವಿರ ಮೀಟರ್ಗಳಷ್ಟು ಎತ್ತರವನ್ನು ಹೊಂದಿದೆ ಅದೇ ರೀತಿಯಾಗಿ ಈ ನಾಕ್ಟಿಸ್ ಜ್ವಾಲಾಮುಖಿಯ ತಳಭಾಗದಲ್ಲಿ ಕೆಲವೊಂದಿಷ್ಟು ಗ್ಲೇಷಿಯರ್ಸ್ಗಳ ಅವಶೇಷಗಳನ್ನು ಕಂಡುಹಿಡಿಯಲಾಗಿದೆ ಅಂತ ವಿಜ್ಞಾನಿಗಳಿಂದ ಈ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ನಾಕ್ಟಿಸ್ ಜ್ವಾಲಾಮುಖಿ ಈಸ್ ಲೊಕೇಟೆಡ್ ಇನ್ ಮಾರ್ಸ್ ಪ್ಲ್ಯಾನೆಟ್ ಮಾರ್ಸ್ ಮುಂದಿನ ವಿಶ್ವದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲಿ ಸ್ಟಾರ್ಟಪ್ ಅಪ್ ಎಕೋಸಿಸ್ಟಮ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಎರಡನೇ ಸ್ಥಾನ ಆಪ್ಷನ್ ಎರಡು ಮೂರನೇ ಸ್ಥಾನ ಆಪ್ಷನ್ ಮೂರು ನಾಲ್ಕನೇ ಸ್ಥಾನ ಅಥವಾ ಆಪ್ಷನ್ ನಾಲ್ಕು ಐದನೇ ಸ್ಥಾನ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ನವೋದ್ಯಮಗಳ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಭಾರತ ಮೂರನೇ ಸ್ಥಾನವನ್ನು ಹೊಂದಿದೆ ದೇಶದಾದ್ಯಂತ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ನವೋದ್ಯಮಗಳು ಅಥವಾ ಸ್ಟಾರ್ಟಪ್ಗಳು ಇವೆ ಅಂತ ಪ್ರಧಾನಮಂತ್ರಿ ಅವರಿಂದ ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್ ಇದರಲ್ಲಿ ನಲವತ್ತೈದು ಪರ್ಸೆಂಟ್ನಷ್ಟು ಸ್ಟಾರ್ಟಪ್ಸ್ಗಳನ್ನು ಮಹಿಳೆಯರ ಒಡೆತನ ಅಥವಾ ಮಹಿ ಮಹಿಳೆಯರಿಂದ ಲೀಡ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅನ್ ಸಮ್ ಡೇ